ಇಂಥ ಸಮಯದಲ್ಲಿ ಇದರಲ್ಲಿ ಪಾಸಿಟಿವಿಟಿ ಹೇಗೆ ಹುಡುಕಬೇಕು ಅಂತ ಅಪ್ಪಾಜಿ ಒಂದು ಮಾತು ಹೇಳಿಕೊಟ್ಟಿದ್ರು ನಮ್ಮ ತಂದೆಯವರು. ಆವಾಗ ಅಪ್ಪಾಜಿ ಇದ್ದರು. ಅಪ್ಪಾಜಿ ಕಾಲು ಹೋಗೋಕ್ಕಿನ್ನೂ ಒಂದು ತಿಂಗಳಿತ್ತು. ಒಂದು ದಿನ ಶನಿವಾರ ನಾವೆಲ್ಲ ದೇವರ ಮನೆಯಲ್ಲಿ ಪೂಜೆ ಮಾಡ್ತಿದ್ವಿ. ಅಪ್ಪಾಜಿ ನೋಡ್ತಾಯಿದ್ರು, ನಾನು ಹೊರಗಡೆ ಬಂದೆ. ಏನು ಕಂದ ಬೇಡ್ಕೊತಿದೆ ಅಂತ ಕೇಳಿದ್ರು. ಏನಿಲ್ಲ ಅಪ್ಪಾಜಿ ಅಂದೆ. ಗೊತ್ತು ಬಾಕಂತ ಇಲ್ಲ ಅಂತ ಕೂರಿಸ್ಕೊಂಡ್ರು ನನ್ನ ಅಮ್ಮನ್ನ. ನನಗೆ ಗೊತ್ತು ನನ್ನ ವಿಷವಾಗಿ ಬೇಡ್ಕೊತಿದ್ದ ಅಂತ ಕೇಳಿದ್ರು. ಹೌದು ಅಪ್ಪಾಜಿ ಅಂದೆ. ನಾನು ಬೇಡ್ಕೊಂಡಾಗ ಇವತ್ತು ನನ್ನ ಫಸ್ಟ್ ಟೈಮ್ ನಾನು ನನಗೋಸ್ಕರ ಬೇಡ್ಕೊಂಡೆ ಅಂದ್ರೆ ಅಪ್ಪಾಜಿ. ಏನಪ್ಪಾಜಿ ಅಂದರೆ, ನಾನು ಚೆನ್ನಾಗಿದ್ದಾಗೆ ನಮ್ಮನ್ನು ಕರ್ಕೊಂಬಿಡಿ, ನಮ್ಮನ್ನು ಅಳಿಸಿ ನೋಯಿಸಿ ಕರ್ಕೋಬೇಡಿ ಅಂತ ದೇವ್ರು ಕೇಳ್ತಾ ಇದ್ದೆ. ನಮ್ಮ ತಾಯಿಯೇ ಬೈದರು, ಏನ್ರಿ ನೀವು ಮಕ್ಕಳ ಹತ್ರ ಏನು ಮಾತಾಡ್ತೀರ ನೀವು ಈ ಥರ. ಇಲ್ಲ ಪಾರ್ವತಿ, ಯೋಚನೆ ಮಾಡು, ನನ್ನ ಈ ಜನಕ್ಕೆ ನೀನು ಮಯೂರಾಗಿ ತೋರಿಸಿದೆಯಾ, ಬಂಗಾರದ ಮನುಷ್ಯನಾಗಿ ತೋರಿಸಿದೆಯಾ, ಮತ್ತೆ ನಾನು ನೀನು ವೀಲ್ ಚೇರಲ್ಲಿ ಕರ್ಕೊಂಡಿದ್ದೆಲ್ಲ ನೋಡಬೇಕು ಜನ, ಇಂಥ ರಾಜಕುಮಾರ ತೋರಿಸ್ಬೇಕಾ ನೀನು, ಇನ್ನು ಈ ಥರ ಬದುಕಬೇಕಾ ನಾನು ಅಂತ ಕೇಳ್ತಾಯಿದ್ರು. ಸರಿ ಅದರ ಯಾಕೆ ಬಿಡಿ, ಬನ್ನಿ ಹೋಗೋಣ ಅಂದರು. ಬೇಡ ಪಾರ್ವತಿ, ನಾನು ಹಂಗೆ ಬೇಡ್ಕೋಬೇಕು, ನೀವು ಹಾಗೆ ಬೇಡ್ಕೊಳ್ಳಿ, ನನ್ನ ಮಗು ಥರ ಕಳಿಸ್ಕೊಡಿ, ನನಗೆ ಕಷ್ಟ ಆಗುತ್ತೆ ಇವೆಲ್ಲ ಬೇಡ. ನನ್ನ ಮತ್ತೆ ನೀವು ಕೊನೆಯಲ್ಲಿ ಹಾಸ್ಪಿಟ್ಲ್ ಸೇರಿಸಿ, ಅದೇನೋ ಹೇಳ್ತಾರಪ್ಪ, ಅದೇನೋ ಏನೋ ಬಂತು ಅಂತ, ಏನು ರೋಗ ಅದು ಅಂತ. ನಾವು ಕ್ಯಾನ್ಸರ್ ಅಪ್ಪಾಜಿ. ಇಲ್ಲ ಕಂದ, ಅದಲ್ಲ. ಇನ್ಯಾವುದು ಅಪ್ಪಾಜಿ? ಸ್ಟ್ರೋಕ್ ಅಪ್ಪ, ಅದೆಲ್ಲ ಕಂದ ಅಂದರು. ಅದೇನಪ್ಪ ಅದು, ಅದೇನು ಹೇಳ್ರಿ ಅಂತ ಅಮ್ಮ. ಅದೇ ಕಣೆ, ಈ ಹಂಸಲೇಖರು ಒಂದು ಸಾಂಗ್ ಬರೆದಿದ್ರಲ್ಲೇ ಹೋಮ್ ಪಿಚ್ಚರಲ್ಲಿ, ಓ ಕೋಮಾ ಕೋಮಾ ಕೋಮಾನ ಅಂತ ಕೇಳಿದ್ರು. ಅವ್ರು ಹಿಂಗೆಲ್ಲ ಮಾಡಿದ್ರೆ ಆಮೇಲೆ ಮನೆಯವರೇ ಫೋನ್ ಮಾಡ್ತಾರಂತೆ, ಇನ್ನೂ ಹೋಗಿಲ್ವಾ, ಇನ್ನೂ ಹೋಗಿಲ್ವಾ, ಈ ಥರ ಹೇಳಿಸ್ಕೊಂಡು ಹೋಗಬೇಕಾ ನಾನು ಅಂತ ಕೇಳ್ತಾಯಿದ್ರು. ಅಂದರೆ ಎಷ್ಟು ನೋಡಿ, ಅವ್ರು ಪಾಸಿಟಿವ್ ಎಷ್ಟು ಯೋಚನೆ ಮಾಡೋರಂತ. ಹಾಗೆ ದೇವ್ರ ಹತ್ರ ಕೇಳ್ಕೊಂಡು ಅಲ್ಲಿ ಕೂತ್ಕೊಂಡೆ, ನನ್ನ ಮಗು ಥರ ಕಳಿಸ್ತೇನೆ ನೀನು ಈ ಭೂಮಿಗೆ, ಹಾಗೆ ಮಗು ಥರ ನನ್ನ ಕರ್ಕೊಳ್ಳಪ್ಪ ಅಂತ. ಇದನ್ನು ನೀವು ನೋಡಿ, ಹಂಗೆ ಅವತ್ತಿನ ದಿನ ಲೆಕ್ಕ ಹಾಕ್ಕೊಂಡ್ರೆ ಅಂದರೆ ಅಪ್ಪ ಏಪ್ರಿಲ್ 12 ಅಪ್ಪಾಜಿ ಬೆಳಿಗ್ಗೆ ಎದ್ದು ಎಷ್ಟು ಚೆನ್ನಾಗಿ ಟಿಫನ್ ಮಾಡ್ಕೊಂಡು ಎಲ್ಲದನ್ನೂ ತಿಂದರು, ಉಪ್ಪಿಟ್ಟು ಇಡ್ಲಿ ತುಪ್ಪ ಎಲ್ಲ ಹಾಕೊಂಡು ತಿಂದು ಅಭಿಮಾನಿಗಳ ಹತ್ರ ಫೋಟೋಗಳು ತೆಗೆಸ್ಕೊಂಡು ಒಂದು 15 ಹಾಡಿದ್ದಾರೆ ಅಪ್ಪಾಜಿ. ಹಾಡೆಲ್ಲ ಹಾಡ್ಕೊಂಡು ಟಿ ವಿ ಹತ್ರ ಬಂದರು. ಟಿ ವಿಲಿ ಬಂದು ಅವತ್ತು ನ್ಯಾಯವೇ ದೇವರ ಸಿನಿಮಾ ನೋಡ್ತಾಯಿದ್ರು. ಆ ಸಿನಿಮಾದಾಗ ಜ್ಞಾಪಿಸ್ಕೊಂಡು ನೋಡಿದ್ರು. ನೋಡ್ಬಿಟ್ಟು ನಮ್ಮ ತಾಯಿ ಎಲ್ಲಿಂದಲೂ ಫಿಸಿಯೋಥೆರಪಿಯಿಂದ ಬಂದರು. ನಮ್ಮ ಅಮ್ಮನ ಅಪ್ಪಾಜಿ ಆಡ್ಕೊಳ್ಳೋದು ಜಾಸ್ತಿ. ಹಿಂದ್ಗಡೆ ನಡ್ಕೊಂಬಂದ್ರೆ ಹಿಂಗೆ, ನಿಮ್ಮ ಅಮ್ಮನ ದರ್ಬಾರ್ ನೋಡು, ನಿಮ್ಮ ಅಮ್ಮನ ದರ್ಬಾರ್ ಹಿಂದ್ಗಡೆ ನಡ್ಕೊಂಬಂದ್ರು. ಅಮ್ಮ ಹಿಂಗೆ ಬೀರು ಪಾತ್ರೆ ಇದು ಪರ್ಸಿಟ್ಬಿಟ್ಟು ಹೊರಗಡೆ ಬರೋದ್ರೊಳಗೆ ಅಪ್ಪಾಜಿ ಹಲ್ಲು ಬಿಟ್ಕೊಂಡು ನಗ್ತಾನೆ ಹಂಗೆ ಪ್ರಾಣ ಬಿಟ್ಟಿದ್ದಾರೆ. ದೇವ್ರು ನೋಡ್ಕೊಂಡೆ ಈ ಸಾವನ್ನ ಅವ್ರು ಕೇಳಿದರು. ಈಗ ಈ ಥರ ತಗೊಳ್ಳೋಣ, ನಮಗೆ ನಾವೇ ಧೈರ್ಯ ತಗೋಬೇಕು. ಈಗ ಒಂದು ವೇಳೆ ನಮ್ಮ ತಂದೆಯವ್ರನ್ನ ನಾವೇನಾದರೂ ವೀಲ್ ಚೇರಲ್ಲಿ ನೋಡಿಬಿಟ್ಟು ಹಾಸ್ಪಿಟ್ಲ್ ಇದ್ದು ನೋಡಿಬಿಟ್ರೆ ಎಷ್ಟು ಕಷ್ಟ ಆಗ್ತಿತ್ತು ನಮಗೆ. ಇವತ್ತು ಹಿಂಗಿದೆ, ಏ ನಮ್ಮ ಅಪ್ಪಾಜಿ ಅವತ್ತು ಚೆನ್ನಾಗಿದ್ದರು ಫಂಕ್ಷನ್ಗೆ ಬಂದು, ಇದೇ ನಮಗೆ ಒಂದು ಜ್ಞಾಪಕನ ಬಿಟ್ಟೋಗ್ಬೇಕಂತೆ, ಇದು ಒಳ್ಳೆ ಮೆಮೊರಿನ ಬಿಟ್ಟೋಗಬೇಕು ಮಕ್ಕಳಿಗೆ ಅಂತ ಅವರು. ನೋಡಿ ಇವತ್ತು ನನಗೆ ನಾನು ಫಂಕ್ಷನ್ಲಿದ್ದೆ, ಆವತ್ತು ಅಂಬರೀಷ್ ಅವ್ರದ್ದು ಆದಾಗ ಒಂದು ರಿಸೆಪ್ಷನ್ಲಿದ್ದೆ, ಕೆಳಗಡೆ ಬರ್ತಾ ಇದ್ದ ಜನ ಎಲ್ಲ ಮುತ್ಕೊಂಬಿಟ್ರು ನಮ್ಮ ಫ್ಯಾನ್ಸ್ ಎಲ್ಲ. ಫೋಟೋ ತೆಗೆಸ್ಕೊಳ್ಳೆಲ್ಲ ಸುಮ್ಮನೆ ಆಗ್ಬಿಡು, ಯಾರು ತೆಗೆಸ್ಕೊತಾ ಇಲ್ಲ, ನನಗೇನು ಯಾರು ಫೋಟೋ ತೆಗೆಸ್ಕೊತಾ ಇಲ್ಲ ಹೊರಗಡೆ ಬಂದಾಗ ಅಂತ. ಏನು ನಮಗೇನು ಫೇಮ್ ಗೇಮ್ ಕಮ್ಮಿ ಆಗೋಯ್ತು ಅಂತ ನನಗೆ ಆ ಭಾವನೆ ಇತ್ತು. ಆಮೇಲೆ ಎಲ್ಲ ಬಂದು ಸರ್ ಹಿಂಗೆ ಆಗೋಯ್ತು ಸರ್ ಅಂದರು. ಆಮೇಲೆ ಫೋನ್ ಮಾಡಿ ಕೇಳಿ, ಅವಾಗ ನಾನು ಇದೇ ನೆನೆಸ್ಕೊಂಡು ನಮ್ಮ ತಂದೆಯವ್ರಿಗೆ ಇನ್ಸಿಡೆಂಟ್ ನೆನೆಸ್ಕೊಂಡೆ. ಅಂದರೆ ನೋಡಿ, ನಮ್ಗೆ ಇವಾಗ ಅವ್ರು ಎಂಥ ಮೆಮೊರಿ ಬಿಟ್ಟೋಗಿದ್ದಾರೆ. ಯಾರನ್ನೇ ಕೇಳಿ ಅಲ್ಲಿ ಶೂಟಿಂಗ್ ವಿಷಯ ಮಾತಾಡ್ತಾರೆ, ಅಮೃತ್ ಇರೋ ವಿಷಯ ಮಾತಾಡ್ತಾರೆ, ಅವ್ರು ಕೊನೆಯಲ್ಲಿ ನೋಯ್ತಾ ಇದ್ರು, ಕಷ್ಟಪಡ್ತಾ ಇದ್ದು, ಯಾವುದನ್ನು ನಮ್ಗೆ ಬಿಟ್ಟೋಗಿಲ್ಲ. ಅಲ್ಲಿಗೆ ಆ ಮನುಷ್ಯ ನಮ್ಗೆ ಒಳ್ಳೆ ನೆನಪುಗಳನ್ನ ಬಿಟ್ಟೋಗಿದ್ದಾನೆ, ಅದನ್ನು ಮಾತ್ರ ನಾವು ಇಟ್ಕೋಬೇಕು ಅಂತ ನನ್ನ ಆಸೆ. ಇನ್ನು ಅವ್ರ ಬಗ್ಗೆ ಒಂದು 2-3 ವಿಷಯ ನಮ್ಮ ಫ್ಯಾಮಿಲಿ ಜೊತೆ ಹಂಚ್ಕೋಬೇಕು ಅಂದರೆ, ಅಪ್ಪಾಜಿ ಅವರು ಕಿಡ್ನ್ಯಾಪ್ ಆದಾಗ ನಮ್ಮ ಮನೆಗೆ ಬಂದರು. ಅಪ್ಪಾಜಿ ಅವರು ಸುಮಾರು ಮಧ್ಯರಾತ್ರಿ ಅಮ್ಮ ಬಂತು ಚೀಫ್ ಮಿನಿಸ್ಟರ್ ಮನೆಗೆ. ಆಮೇಲೆ ಅವಾಗ ಅಂಬರೀಷ್ ಅವರು ಬಂದರು. ಆಮೇಲೆ ಆ ಅಮ್ಮನ ಹತ್ರ ಕುತ್ಕೊಂಡು, ಪ್ರೆಸ್ ಮೀಟಿಂಗ್ ಬೇರೆ ಇದೆಯಪ್ಪ, ನೀನೇ ಬರಬೇಕಪ್ಪ ಮಾತಾಡೋಕ್ಕೆ, ನಾನು ಮಾತಾಡ್ತೀನಿ ಬಾ ಅಂತ ಅವರು ಬಂದರು ಜೊತೆಗೆ ಪ್ರೆಸ್ ಮೀಟಲ್ಲಿ ಮಾತಾಡಿ. ಅವ್ರು ಒಂದೇ ಮಾತು ಹೇಳಿದ್ರು, ನನಗೆ ಅಣ್ಣವ್ರನ್ನ ಕಿಡ್ನ್ಯಾಪ್ ಮಾಡಿದ್ದಲ್ಲ, ಈ ತಾಯಿ ಅದನ್ನು ನೋಡ್ಬಿಟ್ಟು ಹೇಗೆ ಬಂದಳು ಅಲ್ಲಿಂದ ಮೈಸೂರಿಂದ ಬೆಂಗಳೂರಿಗೆ, ಎಂಥ ಹಿಂಸಮ್ಮ ನೀನು, ಎಂಥ ಗಟ್ಟಿ ಹಿಂಸಮ್ಮ ಅಂತಿದ್ರು ಅಮ್ಮನ್ನ. ತಡ್ಕೋಬೇಕಲ್ಲಪ್ಪ, ಇನ್ನು ಜನ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ, ತಡ್ಕೋಬೇಕಲ್ಲಪ್ಪ ಅಂತ ನಾನು ಅದಕ್ಕೆ ಬಿಟ್ಟೋಗಿದ್ದಾರೆ ಅಂತ ಹೇಳಿದ್ರು. ಅಲ್ಲಿಂದ ಅಪ್ಪ ಮೆಡ್ರಾಸಿಗೆ ಬಂದು ನಮ್ಮ ಜೊತೆ ಅಂಬರೀಷ್ ಅವರು ಮಧ್ಯರಾತ್ರಿ 2 ಗಂಟೆವರು ನಮ್ಮ ಜೊತೆಗಿದ್ದರು. ಬಂದು ಅಪ್ಪಾಜಿ 108 ದಿನ ಆಯಿತು ಬರೋಕ್ಕೆ, 108 ದಿನ ನಮ್ಮ ಮನೆಗೆ ಬಂದಿದ್ದರು ಅವರು. ಕೊನೆಗೆ ಅಪ್ಪಾಜಿ ಬಿಡುಗಡೆ ಆದಮೇಲೆ ಅಪ್ಪಾಜಿನ ಅವರು ಫ್ಲೈಟ್ ಹತ್ರ ಹೋಗಿ ಕರ್ಕೊಂಡು ಬಂದು ಕೈ ಹಿಡ್ಕೊಂಡು ಫುಲ್ ಮನೆಯೆಲ್ಲ ಸುತ್ತಿಸಿ ಸಾಯಂಕಾಲದವರೆಗೂ ಜೊತೆಗಿದ್ದರು. ಅಂದರೆ ನೋಡಿ, ಅವ್ರ ವಿಷಯ ಯೋಚನೆ ಮಾಡಲಿಲ್ಲ, ನಮ್ಮ ಜೊತೆಗೆ ಫುಲ್ಲಾಗಿದ್ದರು. ಅಲ್ಲಿ ಚೆನ್ನೈಗೆ ಹೋಗಿದ್ವಿ, ಕರ್ನಾಟಕದೆಲ್ಲ ಇದ್ದರು. ಅವ್ರು ಹೇಳ್ತಾರೆ, ನೋಡಿ ಈ ಅಮ್ಮ ಸುಮ್ಮನೆ ಇದ್ದಾರೆ, ಏನಾದರೂ ಮೈಕಲ್ಲಿ ಒಂದು ಕಣ್ಣೀರು ಹಾಕಿದ್ರೆ ಎಲ್ಲ ಸುಟ್ಟೋಗ್ಬಿಡ್ತೀರಾ, ಬೇಗ ಏನಾರು ಕರ್ಸೋಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ಬಿಟ್ಟು ಬಂದರು. ಅಂದರೆ ಅಷ್ಟು ಸ್ಟ್ರಾಂಗಾಗಿ ಹೇಳ್ಬಿಟ್ಟು ಬರೋರು ಅವರು. ಇದೊಂದು ಮಾತು. ಆಮೇಲೆ ಮೊನ್ನೆ ನಮ್ಮಮ್ಮ ನಮ್ಮನ್ನು ಬಿಟ್ಟು ಅಗಲಿದಾಗ ಇವರು ಬಂದಿದ್ದರು ಅಲ್ಲಿ ಕಂಠೀರವ ಸ್ಟುಡಿಯೋಗೆ ಬಂದು ಒಂದು ಚೇರ್ ಹಾಕೊಂಡು ಕೂತ್ಕೊಂಡು ಇವರೇ ಹಳ್ಳ ತೋಡಿಸ್ತಾ ಇದ್ದಾರೆ, ಹಿಂಗೆ ಮಾಡಿ ಹಂಗೆ ಮಾಡಿ.
ಅಲ್ಲಿ ಯಾರೋ ಜನ ಮುಂದೆ ಬರ್ತಿದ್ರು, ಇರಯ್ಯ ಅವ್ರ ತಂದೆ ಅಂತ್ಯಕ್ರಿಯೆ ಅಂತ ನೋಡಲಿಲ್ಲ, ತಾಯಿದಾದ್ರೂ ನೋಡಲಿ, ಎಲ್ಲ ದೂರ ಹೋಗಿ ಹೋಗಿ ಅಂತ ಬೈತಾ ಇದ್ರು. ಕೊನೆಗೆ ಫುಲ್ಲಾಗಿ ಅವರೇ ಮುಗಿಸ್ಕೊಟ್ರು, ಅಮ್ಮಂದಿರ ಜೊತೆಗೇ ಇದ್ದರು. ನೋಡಿ, ನನಗೆ ಇವಾಗ ಒಂದು ಯೋಚನೆ ಆಗ್ತಿದೆ, ಅವತ್ತು ಅವರು ಅಲ್ಲಿ ತೋಡ್ಬೇಕಾದ್ರೆ ಆ ಮನುಷ್ಯನಿಗೆ ಗೊತ್ತಿತ್ತ, ಇವಾಗ ನಂದು ಜಾಗ ಇಲ್ಲೇ ಇದೆ ಬರ್ತೀನಿ ನಾನು ಅಂತೇನೆ ಗೊತ್ತಿತ್ತ ಅವ್ರಿಗೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಒಟ್ಟಿಗೆ ಸೇರ್ಕೊಂಬಿಟ್ರು, ಅದು ಯಾವ ಪುಣ್ಯನ ಒಡ ಹುಟ್ಟಿದ್ರು ಅಂತ ಒಂದು ಸಿನಿಮಾ ಮಾಡಿದ್ರು, ಕೊನೆಗೆ ಒಟ್ಟಿಗೆ ಸೇರ್ಕೊಂಬಿಟ್ರು ನೋಡಿ ಅವರು. ಅದಕ್ಕೆ ನಾವು ಇದರಲ್ಲಿ ಗಟ್ಟಿ ಒಳ್ಳೆಯದನ್ನ ಹುಡುಕ್ತಾ ಹೋಗಬೇಕು. ನಮಗೆ ಒಳ್ಳೆ ನೆನಪುಗಳನ್ನ ಬಿಟ್ಟೋಗಿದ್ದಾರೆ, ಇಲ್ಲಾಂದರೆ ಅವ್ರನ್ನ ಅಂಬರೀಷ್ ಅವ್ರನ್ನ ನಾವು ಯಾವತ್ತಾದರೂ ಅಳೋದು ಗಿಳೋದು ನೋಡೋಕ್ಕಾಗ್ತಿತ್ತಾ, ಅವ್ರ ಹಾಸ್ಪಿಟ್ಲ್ ಇರೋದು ನೋಡೋಕ್ಕಾಗ್ತಿತ್ತಾ, ಅವ್ರು ಕುಂಟ್ಕೊಂಡು ಬರೋದು ನಾವು ನೋಡೋಕ್ಕಾಗ್ತಿತ್ತಾ? ಇಲ್ಲ. ನಮಗೆ ಒಳ್ಳೆ ನೆನಪುಗಳು, ಆರೋಗ್ಯವಾದ ನೆನಪುಗಳನ್ನ ಬಿಟ್ಟೋಗಿದ್ದಾರೆ, ಇದನ್ನು ಮಾತ್ರ ನಾವು ಇಟ್ಕೋಬೇಕು ಅಂತ ನನ್ನ ಆಸೆ. ಈಗ ನಮಗೆ ಒಂದು ಗೂಡು ಕಟ್ಕೊಟ್ಬಿಟ್ಟು ಹೋಗಿದ್ದಾರೆ ಅಸೋಸಿಯೇಷನ್, ಅದು ನಮ್ಮ ತಂದೆ ಕನಸಾಗಿತ್ತು. ಆ ಗೂಡಲ್ಲಿ ನಾವು ಇವತ್ತು ಚೆನ್ನಾಗಿ ಬದುಕಿ ಬಾಳಿದ್ರೆ ಇದು ನಾವು ಅಂಬರೀಷ್ ಮಾಮನಿಗೆ ಕೊಡೋ ಒಂದು ಮರ್ಯಾದೆ, ಒಂದು ಪ್ರೀತಿ ಅಂತ ನನಗನ್ಸುತ್ತೆ. ಇಷ್ಟನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.